ಕಮನಿ ಅದ ಎಷ್ಟು ತಿಂದ ಗೇಮ್ ಆಟ ಆಡ್ತಿದೀಯೋ ಅಂತ ಬರ ಇಲ್ಲಿ ಫೋನ್ ಒಂದ್ ಫೋನ್ ಮಾಡ್ಬೇಕಿತ್ತು ಅಪ್ಪಯ್ಯ ಒಂದ್ ಸ್ವಲ್ಪ ತಿರಿ ಅಪ್ಪಯ್ಯ ಇದೊಂದ್ ಗೇಮ್ ನ ಮುಗಿಸ್ಬಿಟ್ಟು ಫೋನ್ ಕೊಟ್ಬಿಡ್ತೀನಿ ಆಹಾಹಾ ಫೋನ್ ಕೊಡ ಮಾರೆ ನೋಡು ದಿನ ಇಡಿ ಗೇಮ್ ಆಟ ಆಡ್ತಿರ್ತೀಯ ಹಂಗೆ ಏ ಒಡಿ 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 ಓ ಶಿಟ್ ಮಿಸ್ ಆಗೋಯ್ತು ಅಯ್ಯೋ ಛೆ ಗೇಮ್ ಆಟ ಆಡೋ ಜೋಶಲ್ಲಿ ಬಿದ್ಬಿಟ್ಟೆ ಆ ಫೋನ್ ಹೊಡೆದು ಹೋಗ್ಬಿಡ್ತು ಈ ಫೋನ್ ಅನ್ನ ಎಲ್ಲಾದ್ರೂ ಅಪ್ಪಯ್ಯ

ಫೋನ್ ಹೊಡೆದೋಗಿದ್ ವಿಚಾರ ಯಾರಿಗೂ ಹೇಳ್ಬೇಡ ನಾನು ನಿನಗೆ ಚಾಕ್ಲೇಟ್ ಬಿಸ್ಕೆಟ್ ಎಲ್ಲ ಕೊಡಿಸ್ತೀನಿ ತಮಣಿ ಯಾಕೋ ಸುಳ್ಳು ಹೇಳಿದೆ ಸುಬ್ಬಿ ಕರಿತಿದ್ದಾಳೆ ಅಂತ ನಾನು ಎಲ್ಲೋ ಕರೆದೆ ತಮಣಿ ಯಾಕೋ ಸುಳ್ಳು ಸುಳ್ ಬಗಳ್ತೀಯಾ ಅಮ್ಮ ಅದು ಯಾಕೋ ನೀನು ಅಪ್ಪ ಫೋನ್ ಬೆರೆ ಇಟ್ಕೊಂಡು ಗೇಮ್ ಆಡ್ತಿರ್ತೀಯ ನೋಡು ಅದಿಕ್ಕೆ ನೆಮ್ಮದಿ ಕುತ್ಕೊಂಡ್ ನ್ಯೂಸ್ ಪೇಪರ್ ಓದ್ತಿದ್ದೆ ನ್ಯೂಸ್ ಪೇಪರ್ ಓದೋಕ್ಕೂ ನೆಮ್ಮದಿ ಇಲ್ಲ ಈ ಮನೇಲಿ ಕುತ್ಕೊಳಿ ಚೇರ್ ಮೇಲೆ ಕೆಲಸ ಮಣಿ ತಗೋಬಾರ ಪೋನು ಫೋನ್ ಅಪ್ಪಯ್ಯ ಹಾ ಕೊಟ್ಟ ಗೇಮ್ ಆಡ್ತಿದ್ದಲ್ಲೋ ಈ ತಲೆಗೆ ಬಾರಿ ಬಾರಿ ಮರುವು ಫೋನು ನಾನು ಆಗಲೇ ಫೋನ್ ಇನ್ ಮೇಲೆ ಕುತ್ಕೊಂಡು ಫೋನನ್ನೇ ಅನ್ನೇ ಹೊಡೆದಾಕಿದಿರಲ್ರಿ ನಿಮ್ಗೆ ಬಂದಿದೆ ಹೊತ್ತು ಅಯ್ಯಯ್ಯೋ ಎಷ್ಟು ಚೆನ್ನಾಗಿತ್ತು ಫೋನ್ ಅನ್ಯಾ ಇವಾಗ ಹೊಡೆದಾಕ್ಬಿಟ್ರಲ್ಲ ಅಯ್ಯೋ ಸುಪಿ ಗೊತ್ತಾಗ್ಲಿಲ್ಲ ಕಣೆ ಬಂದು ಕುತ್ಕೊಂಡ್ಬಿಟ್ಟೆ ಈ ತಮಣಿ ಅದ್ ಯಾವಾಗ ನನ್ ಕೈಲಿ ಫೋನ್ ಕೊಟ್ನೋ ಅದ್ ಯಾವಾಗ ನಾನ್ ಈ ಚೇರ್ ಮೇಲೆ ಇಟ್ನೋ ಒಂದು ಗೊತ್ತಾಗ್ತಿಲ್ಲ ಕಣೆ ಸುಬಿ ಈ ಹಾಳಾದ್ ಮರವಿಂದ ಫೋನ್ ಬೇರೆ ಹೋಯ್ತಲೆ ಹತ್ತು ಫೋನ್ ನೀಗ್ಬಿಟ್ರಲ್ಲ ಈ ಹತ್ತು ಸಾವಿರನ ನಾವ್ ಹೆಂಗ್ ರಿಕವರ್ ಮಾಡೋದು ಹೇಳಿ ಹೋಗ್ಲಿ ಬಿಡ ಸುಬ್ಬಿ ಹೊಸ ಫೋನ್ ತಗೊಂಡ್ರಾಯ್ತು ನೀವು ಹೊಸ ಫೋನ್ ಏನೋ ತರ್ತೀರಾ ಆದ್ರೆ ನೀವಾಗೇ ಒಡೆದಾಕಿರೋ ಈ ಹತ್ತು ಫೋನ್ ರಿಕವರ್ ಮಾಡಬೇಕು ಅಂದ್ರೆ ಒಂದ್ ಹೊತ್ತಿ ನೂಟಕ್ಕೆ ಐವತ್ ರೂಪಾಯಿ ಅನ್ನಂಗೆ ನೀವ್ ಏಳು ತಿಂಗಳು ಒಂದ್ ಹೊತ್ತು ಊಟ ಬಿಟ್ರೆ ಈ ಒಡ್ದೋಗಿರೋ ಫೋನ್ ದುಡ್ಡು ರಿಕವರ್ ಆಗುತ್ತೆ ನೋಡ್ತೀರಿ ಅಯ್ಯೋ ಸುಬ್ಬಿ ಹಂಗೆಲ್ಲಾರು ಮಾಡ್ಗಿಡಿಯೇ ನನಗೆ ಹೊಟ್ಟಸ್ಕೊಂಡಂತೂ ಇರಕ್ಕಾಗಲ್ಲ ನನ್ ಗ್ರಹಚಾರನೇ ಸರಿ ಇಲ್ಲ ತಮ್ಮಣಿ ಬಾಗ್ಲಲ್ಲಿ ಯಾರೋ ಬೆಲ್ ಮಾಡ್ತೀಯಾರೆ ಹೋಗ್ ನೋಡೋ ಒಂಚೂರು ಸರಿ ಅಮ್ಮ ನನ್ ಕೊರಿಯರೇ ಇರಬೇಕು ನಾನೇ ಹೋಗಿ ನೋಡ್ತೀನಿ ಲೋ ಪಿಂಟು ಇಲ್ಲಿಗೆ ಯಾಕೋ ಬಂದೆ ಸ್ಕೂಲಿಗ್ ಸ್ಕೂಲಿಗೆ ರಜೆ ತಮಣಿ ಸ್ಪೆಷಲ್ ಕ್ಲಾಸ್ ತಗಂತೀನಿ ಅಂತ ಹೇಳಿದರೆ ಬರ್ತೀಯನೋ ಮಾಮೂಲಿ ಕ್ಲಾಸ್ ಇದ್ದಾಗ್ಲೇ ಬರಲ್ಲ ಸ್ಪೆಷಲ್ ಬರ್ತೀನಾ ಜಾಗ ಖಾಲಿ ಸ್ಪೆಷಲ್ ಅಂತ ಅಪ್ಪ ಹೇಳ್ ಡಾಗಿಗೆ ಕಪ್ಪು ಬಣ್ಣದ ಬಟ್ಟೆ ಹಾಕಿರೋರಂದ್ರೆ ಆಗಲ್ಲ ಕಣು ನೀವ್ ಯಾರು ಕಪ್ಪು ಬಟ್ಟೆ ಹಾಕೊಂಡು ನಮ್ ಡಾಗಿ ಮುಂದೆ ಓಡಾಡ್ಬಿಡಿ ಕಣು ತಮ್ಮನಿ ಡಾಗಿನ ನಿಮ್ ಮನೆ ಆಚೆನೆ ಬಿಟ್ಟೋಗಿರ್ತೀನಿ ನೋಡ್ಕೋ ಸುಬಣ್ಣ ಓ ಸುಬಕ್ಕ ಹೇಳಿ ಸುಬಣ್ಣ ಒಂಚೂರ್ ನಿಮ್ ಹತ್ರ ಡಾಕ್ಟರ್ ನಂಬರ್ ಇದ್ರೆ ಡಾಕ್ಟರ್ ಬರಕ್ ಹೇಳ್ತೀರಾ ನನ್ ಹೆಂಡತಿ ಯಾಕೋ ತುಂಬಾ ಹೊಟ್ಟೆ ನೋವು ಹೆರ್ಗೆ ನೋವು ಶುರು ಆಗ್ಬಿಟ್ಟಿದೆ ಅಂತ ಕಾಣುತ್ತೆ ಅಯ್ಯೋ ಹೊಟ್ಟೆ ನೋವು ಅಯ್ಯೋ ಹೆರ್ಗೆ ನೋವು ಶುರು ಆಗ್ಬಿಟ್ಟಿದ್ಯಾ ಬಾರಮ್ಮ ನೀನು ಕುತ್ಕೋ ಇನ್ನೇನ್ ನಾವು ಡಾಕ್ಟರ್ ಗೊಂಚಿಗೆ ಫೋನ್ ಮಾಡ್ಬಿಡ್ತೀವಿ ಹಲೋ ಡಾಕ್ಟ್ರೆ ಅರ್ಜೆಂಟಾಗಿ ಆಗಿ ಒಂಚೂರು ನಮ್ಮ ಮನೆಗೆ ಬಂದ್ಬಿಡಿ ಡಾಕ್ಟ್ರೆ ಇಲ್ಲೊಂದು ಹುಡುಗಿಗೆ ಹೆರಿಗೆ ನೋವು ಶುರು ಆಗ್ಬಿಟ್ಟಿದೆ ನೀನ್ ಸಮಾಧಾನ ಮಾಡ್ಕೊಳ್ಳಮ್ಮ ಇನ್ನೇನ್ ಡಾಕ್ಟರ್ ಬಂದ್ಬಿಡ್ತಾರೆ ಎಲ್ಲ ಸರಿ ಹೋಗುತ್ತೆ ಹೌದ್ ಹೌದು ಮಗು ಏನೋ ಹುಟ್ಟದ ಮೇಲೆ ಹೊಟ್ಟೆ ಸರಿ ಹೋಗುತ್ತೆ ಆದ್ರೆ ನನಗೆ ಗಂಡ್ ಮಗುನೇ ಬೇಕು ಈ ಸಲ ನಾವು ಹೆಣ್ಮಗು ಎಲ್ಲಾದ್ರೂ ಹುಟ್ಟಿದ್ರೆ ನಾಲ್ಕ್ ತತ್ಕಿ ಮನೆಯಿಂದ ಆಚೆ ಹಾಕ್ಬಿಡ್ತೀನಿ ಇವಾಗ ಹೆಣ್ಮಗುನೇ ಹುಟ್ಟಿದ್ರೆ ನಾನ್ ಏನ್ ಮಾಡ್ಲಿ ನನಗೆ ಎದ್ರುತ್ರ ಮಾತಾಡ್ತೀಯಾ

ಗಂಡು ಮಗುನೇ ಹುಟ್ಟಬೇಕು ಹೆಣ್ಮಗು ಎಲ್ಲಾದರೂ ಹುಟ್ಟಿದ್ರೆ ಮಗು ಸಮೇತ ನಿನ್ನ ಮನೆಯಿಂದ ಆಚೆ ಹಾಕ್ಬಿಡ್ತೀನಿ ನೆನಪಿರ್ಲಿ ಬನ್ನಿ ನರ್ಸ್ ಒಳಗಡೆ ಕರ್ಕೊಂಡು ಹೋಗೋಣ ಈ ಅಂಕಲ್ಗೆ ಮಾತಲ್ ಬುದ್ಧಿ ಹೇಳಿದ್ರೆ ಅರ್ಥನೇ ಆಗಲ್ಲ ಇರಿ ಅಂಕಲ್ ನಿಮಗೆ ಬುದ್ಧಿ ಕಲಿಸಕ್ಕೆ ನನ್ನ ಹತ್ರ ಒಂದು ಒಳ್ಳೆ ಉಪಾಯ ಇದೆ ಆದ್ರೆ ತಮಣಿ ನನ್ ಡಾಗಿಗೆ ಕಪ್ಪು ಬಣ್ಣದ ಬಟ್ಟೆ ಹಾಕಿರೋರಂದ್ರೆ ಆಗಲ್ಲ ಕಣು ಕಪ್ಪು ಬಟ್ಟೆ ಹಾಕಿರೋರ್ನ ನಮ್ಮ ಡಾಗಿ ಕಚ್ಚಿಬಿಡುತ್ತೆ ಇವಾಗ್ಲೇ

ആ <laughs> ಲೇ ಕ್ಷಮಿಸ್ಬಿಡೆ ತಮಣಿ ನನ್ ಕಣ್ ತೆರೆಸ್ಬಿಟ್ಟ ಹೆಣ್ಮಕ್ಳು ಗಂಡ್ ಮಕ್ಳು ಎಲ್ಲಾ ಒಂದೇ ಅವ್ರು ನಮ್ಮ ಮಕ್ಳೇ ಅಲ್ವಾ ನಾನ್ ನಿನ್ನಂತೂ ಮನೆಯಿಂದ ಆಚೆ ಹಾಕಲ್ಲ ಈ ತಮಣಿ ನನಗ್ ಬುದ್ಧಿ ಕಲಿಸ್ಬಿಟ್ಟ ಬಾ ಮನೆಗ್ ಹೋಗೋಣ ಶಬಾಷ್ ತಮಣಿ ಎಷ್ಟು ಒಳ್ಳೆ ಕೆಲ್ಸ ಮಾಡ್ದೆ ನೋಡು ನೀನು ಬುದ್ಧಿ ಕಲಿಸ್ಬಿಟ್ಟೆ ಕಣ ತಮಣಿ ಶಬಾಷ್ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ ತಮ್ಮನಿ ಎಂತೆಂತ ಒಳ್ಳೆ ಮಾತಾಡ್ದ ಅಂತ ಇದ್ರಿಂದ ನೀವುಗಳು ಏನಾದ್ರೂ ಕಲ್ತ್ಕೊಂಡಿದ್ದೀರಿ ಅಂತ ಭಾವಿಸ್ತೀನಿ ಸರಿ ಹಾಗಾದ್ರೆ ನಮ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅಲ್ಲಿ ಕಾಣ್ತಿರೋ ಬೆಲ್ ಬಟನ್ ನಮ್ಮ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡಿ ಯು